हेलो अभी यार अदो नमस्ते अहरात्र टॉपिक टॉपिक बा टापिक ಏನಿಲ್ಲ ಈ ಪರಿಸರ ಸಂರಕ್ಷಣೆದ ಬಗ್ಗೆ ವಿಡಿಯೋ ನೋಡ್ತಾ ಇದ್ದೆ ನಿಮ್ದು ನಂದು ಒಂದು ಆಸೆ ಇದೆ ಈ ಅರಳಿ ಗಿಡಗಳನ್ನ ನೆಡಬೇಕು ಅಂತ ನಾನು ನನ್ನ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡಿದೀವಿ ಇಡ್ತೀಯಾ ಫೋನು ಯಾಕೆ ಸುಮ್ಮನೆ ಏಯ್ ನಾನೇನ್ ತಪ್ಪು ಮಾಡ್ದೆ ನಾನೇ ತಪ್ಪು ಏನ್ ತಪ್ಪು ಮಾಡಿದೆ ಮಾತಾಡ್ದೆ ಎಷ್ಟು ಜನ ಮಕ್ಕಳು ನಿಂಗೆ 3 ಜನ ಅವ್ರನ್ನ ನಾನು ಬೆಳೆಸ್ಕೊಡ್ತೀನಿ ಕೊಡ್ತೀಯಾ ಇಲ್ಲ ಇಲ್ಲ ಆಗಲ್ಲ ಹಂಗೆ ಮರಗಳಿಗೆ ತಾವು ನೀವು ಮಾಡ್ಬೇಕಾಗಿರೋದೇನ್ ಗೊತ್ತಾ ಅರಳಿ ಗಿಡಗಳು ನ ನೆಡುವ ಕೆಲಸ ಕಾಗೆಗಳು ಮಾಡುತ್ತೆ ಕಾಗೆಗಳು ಅರಳಿ ಮರದ ಬೀಜಗಳನ್ನ ತಿಂದು ಅರಳಿ ಮರದಲ್ಲಿ ಕಾಯಿಗಳು ಬಿಡುತ್ತೆ ಅರಳಿ ಕಾಯಿ ಅಂತ ಅರಳಿ ಹಣ್ಣು ಅರಳಿ ಕಾಯಿ ಅರಳಿ ಕಾಯಿಯಲ್ಲಿ ಕಣಜಗಳಿರುತ್ತೆ ಅಂಜೂರದ ಹಣ್ಣಿನಂತಿರುತ್ತದು ಔದುಂಬರ ಹಣ್ಣಿನಂತಿರುತ್ತೆ ಆ ಕಣಜಗಳು ಆ ಅರಳಿ ಮರದ ವಂಶೋತ್ಪತ್ತಿಗೆ ಸಹಾಯ ಮಾಡುತ್ತೆ ಅರಳಿ ಮರದ ಹಣ್ಣು ಆ ಕಣಜಗಳ ವಂಶನ ಇಂಪ್ರೂವ್ ಮಾಡುತ್ತೆ ಕಣಜಗಳು ಮಾನವನಿಗೆ ಮೂಲ ಆದಿ ಜೀವಿಗಳು ಕಣಜಗಳಿಂದಾನೇ ನಾವು ಹುಟ್ಟಿ ಬಂದಿದ್ದು ನಮಗೆಷ್ಟು ಬ್ರೈನ್ ಶಾರ್ಪ್ ಇರುತ್ತೋ ಕಣಜಗಳಿಗೂ ಅಷ್ಟೇ ಇರುತ್ತೆ ಆದ್ರೆ ದೇಹ ಸಪೋರ್ಟ್ ನಮಗೆ ಜಾಸ್ತಿ ಇರುತ್ತೆ ಅದಕ್ಕೆ ಅರಳಿ ಮರವನ್ನ ಕೃಷ್ಣ ಹೇಳಿದ್ದು ಅಶ್ವತ್ಥಮೇನಂ ಸುವಿರೂಢ ಮೂಲಂ ಊರ್ಧ್ವಮೂಲ ಅದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು ಅಂತ ಅಂದ್ರೆ ಈ ಜಗತ್ತು ಅಶ್ವತ್ಥ ವೃಕ್ಷದಂತಾಗಿದೆ ಅದರ ಬೇರುಗಳು ಮೇಲಿದೆ ಅದರ ಮೂಲ ಬೇರು ಓಂಕಾರ ಆ ಮೂಲ ಬೀಜ ಓಂಕಾರ ಅಶ್ವತ್ಥ ಬೀಜ ಆ ಬೀಜ ಒಡೆದು 3 ಕವಲೊಡೆಯುತ್ತೆ ಬೇರು ಕಾಂಡ ಎಲೆಯಾಗಿ ಅದನ್ನ ಋಗ್ವೇದ ಯಜುರ್ವೇದ ಸಾಮವೇದ ಅಂದ್ರೆ ಆ ಊ ಮಾ ಆಯ್ತು ಆ ಅಂದ್ರೆ ಇಲ್ಲದ್ದು ಕಾಣದ್ದು ಅಂತ ಅದು ಕಾಣದ ಒಂದು ಚೇತನ ಇರುತ್ತೆ ಒಳಗಡೆ ಹೂ ಅಂದ್ರೆ ಸಿಗುವುದು ಅಂತ ಅಂದ್ರೆ ಅರಳುವುದು ಅಂತ ಅರ್ಥ ಮಾ ಅಂದ್ರೆ ಸಿಕ್ಕಿಬಿಡ್ತು ಅಂತ ಅಂದ್ರೆ ಈ ಅರಳಿ ಮರ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜ ನಮೋ ನಮಃ ಅಂತ ಅಂದ್ರೆ ಅದು ಅರಳಿ ಊರ್ಧ್ವದಲ್ಲಿ ಮೂಲ ಬೇರುಗಳನ್ನ ಬಿಟ್ಟು ಅಧಃ ಶಾಖ ಅಂದ್ರೆ ಅದ್ರ ಎಲೆಗಳು ಕಾಂಡಗಳೆಲ್ಲ ಕೆಳಗಡೆ ಅರಳ್ಕೊಂಡಿದೆ ಈ ಅಶ್ವತ್ಥ ವೃಕ್ಷ ಹೇಗೆ ಈ ಭೂಮಿಗೆ ಒಂದು ಬುನಾದಿ ಆಯ್ತು ಅಂದ್ರೆ ಅಶ್ವತ್ಥ ವೃಕ್ಷ ಸಸ್ಯ ಲೋಕಕ್ಕಾಗ್ಲಿ ಪ್ರಾಣಿ ಲೋಕಕ್ಕಾಗ್ಲಿ ಒಂದು ಆಧಾರವಾಯ್ತು ಒಂದು ಕಡೆ ಸಸ್ಯ ಲೋಕ ಅರಳಿತು ಅರಳಿ ಮರದಿಂದ ಅದಕ್ಕೆ ಅರಳುವುದು ಅರಳಿ ಮರದಂತೆ ಪ್ರಪಂಚ ಅರಳುವುದು ಅದಕ್ಕೆ ಅದನ್ನ ಅರಳಿ ಮರ ಅಂತಾರೆ ಪ್ರಪಂಚ ಹೆಂಗೆ ಹೂವಿನಂತೆ ಅರಳಿತು ಅದು ಯಾವ್ದರಿಂದ ಅರಳಿತು ಅರಳಿ ಮರದಿಂದ ಅರಳಿತು ಇದಾದ ನಂತರ ಆ ಕಣಜಗಳಿವೆಯಲ್ಲ ಅದರಿಂದ ಪ್ರಾಣಿ ಸಂತತಿ ಅರಳಿತು ಪ್ರಾಣಿ ತುಂಬಾ ಮಧ್ಯೆ ಮಾತಾಡಿದ್ರೆ ಇಟ್ಬಿಡ್ತೀನಿ ಫೋನ್ ಇಲ್ಲ ಇಲ್ಲ ಗುರುಗಳ ಕೇಳದ ಮೇಲೆ ಸುಮ್ನೆ ಕೈ ಕಟ್ ಕೂತ್ಕೊಂಡು ಕೇಳ್ಬೇಕಷ್ಟೇ ಸರಿ ಗುರುಗಳಾಯ್ತು ಕಣಜಗಳು ಕಣಜಗಳು ಜೀವ ಸಂತತಿಗೆ ಅಧಿಪತಿಗಳಾಗಿ ಸಸ್ಯಕ್ಕೆ ಉಪಕಾರಿಗಳಾಗಿ ಸಸ್ಯ ಕಣಜಗಳಿಗೆ ಉಪಕಾರವಾಗಿ ಜೀವ ಸಂಕುಲ ಅರಳುತ್ತಾ ಬಂತು ಅದನ್ನೇ ಪ್ರೋಟೋಜೋವಾ ಪಾರಿಫೆರಾ ಸೀಲೆಂಟ್ರೇಟಾ ಡೈವ್ಸ್ ರೆಪ್ಟೈಲ್ಸ್ ಮ್ಯಾಮಲ್ಸ್ ಹಿಂಗೆ ಆಂಫಿಬಿಯನ್ಸ್ ಅಂತ ಹೇಗೆ ಮೆಂಡಲ್ ಹೇಳುತ್ತೋ ಹಂಗೆ ನಮ್ಮಲ್ಲಿ ಕೂಡ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಅಂತ ಮನುಷ್ಯನವರೆಗೂ ಹುಟ್ಟಿ ಬಂದ ಸಂತತಿಗಳು ಈ ಅರಳಿ ಮರ ಮತ್ತೆ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಅದು ಮೂಲ ನಮ್ಮ ಜಗತ್ತಿನ ಮೂಲ ಅಂತ ಪೂಜೆ ಮಾಡ್ತಾರೆ
ಅದು ತನ್ನನ್ನ ಉಳಿಸಿಕೊಳ್ಳಲಿಕ್ಕೆ ಅದೇ ತನಗೆ ತಾನೇ ಔಷಧಿಯಾಯಿತು. ಹಾಗಾಗಿ ಅರಳಿ ಮರದ ಎಲೆಗಳನ್ನು ತಿಂದರೆ ನಮಗೆ ಸರ್ವರೋಗ ನಿವಾರಣೆಯಾಗುತ್ತೆ. ಅದು ಕೆಂಪುಗಿರೋ ಎಲೆಗಳು ತಿಂದ್ರೆ ತುಂಬಾ ಒಳ್ಳೇದು. ಆದ್ರೆ ಅದನ್ನ ಅನುಮತಿ ಪಡೆದು ತಿನ್ಬೇಕು, ಮರದ ಹತ್ರ ಅನುಮತಿ ಪಡೆದು ಕೇಳ್ಬೇಕು. ಹಾವುಗಳು ಅರಳಿ ಮರವನ್ನು ತುಂಬಾ ಇಷ್ಟಪಡುತ್ತೆ. ಅರಳಿ ಮರದಲ್ಲಿದ್ದಷ್ಟು ಹಾವು ಒಳ್ಳೆ ತಣಕ್ ಮಿಣಕ್ ಅಂತ ಹೊಳಿತಾ ಇರುತ್ತೆ. ಅರಳಿ ಮರದಲ್ಲಿ ಹಾವುಗಳಿಗೆ ಆಹಾರ ಆಗತ್ತೆ. ಸರ್ವ ಜೀವ ಸಂಕುಲಕ್ಕೂ ಆಹಾರ ಅರಳಿ ಮರ. ಅನೇಕ ಪಕ್ಷಿಗಳಿಗೆ, ಗೂಡುಗಳಿಗೆ, ಪಕ್ಷಿಗಳ ಆರೋಗ್ಯಕ್ಕೆ ಆಹಾರ ಅದು. ಹೀಗಿರುವಾಗ ಅರಳಿ ಮರದಲ್ಲಿ ಬೇವಿನ ಮರದ ಸಾತ್ ಸಿಕ್ಬಿಟ್ರೆ ಬೇವು ಸೈನಿಕನಂತೆ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂತ ನಮ್ಮಲ್ಲಿರುತ್ತೆ, ಬಿಳಿ ರಕ್ತ ಕಣ ಅಂತ. ಅದನ್ನ ವೃದ್ಧಿಗೊಳಿಸುತ್ತೆ, ರಕ್ಷಕನಾಗಿರುತ್ತೆ. ಅರಳಿ ಮರ ರೈತನಂತೆ ನಮ್ಮನ್ನ ಬೆಳೆಸತ್ತೆ ಅನ್ನೋ ಭಾವನೆಗೆ ಅವೆರಡನ್ನ ಸೇರಿಸಿ ಇಷ್ಟೆಲ್ಲ ಕತೆಗಳು ಹೇಳಿದ್ರೆ ಜನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅದಕ್ಕೊಂದು ಕತೆ ಕಟ್ಟಿ ಅದಕ್ಕೆ ತಗ್ಗಟ್ಟಾಗಿ ಪೂಜೆಗಳು ಮಾಡಿಸಿ ಅವುಗಳಿಗೆ ಮದುವೆ ಮಾಡಿಸಿ ಅದರ ಕೆಳಗಡೆ ಕಾಲ ಕಳೀರಿ, ವಯಸ್ಸಾದವರು, ಅನಾರೋಗ್ಯದವರು ಅಂತ ಹೇಳ್ತಿದ್ರು. ಕೊಲೊರಾ ಬಂದಾಗ ಎಲ್ಲರೂ ಅರಳಿ ಮರದ ಕೆಳಗಡೆ ಮಲಗಿಸ್ತಾ ಇದ್ರು. ಈ ಅರಳಿ ಮರ ಎಷ್ಟು ಪವರ್ಫುಲ್ ಅಂದ್ರೆ, ಡಾಕ್ಟರ್ ಕೆ ಎನ್ ಗಣೇಶಯ್ಯ ಅಂತ ಒಬ್ರು ಬುಕ್ ಬರೀತಾರೆ, ಅವರು ಸಸ್ಯ ವಿಜ್ಞಾನಿ ಕೂಡ, ತುಂಬಾ ಒಳ್ಳೆ ಮನುಷ್ಯ. ಅವರು ಮಹಾಗ್ರಂಥಗಳನ್ನ, ಒಳ್ಳೆ ಒಳ್ಳೆ ಗ್ರಂಥಗಳನ್ನ ರಚಿಸಿದ್ದಾರೆ. ಅದರಲ್ಲಿ ನೇಹಲ ಎನ್ನುವ ಒಂದು ಪುಸ್ತಕ ಬರ್ತಿದ್ದಾರೆ. ಅದರಲ್ಲಿ ಅರಳಿ ಮರ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಅರಳಿ ಮರ ಇಲ್ಲದಿದ್ರೆ ನಾವು ಕೋಟ್ಯಾಂತರ ವರ್ಷಗಳ ಹಿಂದೆ ಅರಳಿ ಮರದ ಮಹತ್ವವನ್ನ ಅರಿತು ನಾವು ಅದಕ್ಕೆ ಪೂಜಿಸ್ತಾ ಬಂದ್ವಿ. ಆದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಅಮೆರಿಕನ್ಸ್ ಕಂಡಿಡಿತಾರೆ, ಅರಳಿ ಮರ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ. ಯಾಕಂದ್ರೆ ಅರಳಿ ಮರ ಯಾವ್ದ್ರ ಇಲ್ಲ ಅಂದ್ರೆ, ಅರಳಿ ಮರ ಇಲ್ಲ ಅಂದ್ರೆ ಖನಿಜಗಳಿಲ್ಲ ಅಂದ್ರೆ ಅರಳಿ ಮರ ಇಲ್ಲ. ಈ ಖನಿಜಗಳನ್ನ ಕೊಂದು ಬಿಟ್ರೆ ಅರಳಿ ಮರ ನಾಶ ಆಗ್ಬಿಡುತ್ತೆ. ಅರಳಿ ಮರ ನಾಶ ಆದ್ರೆ ಜಗತ್ತು ನಾಶ ಆಗತ್ತಲ್ವಾ, ಆ ಭೂಮಿ ನಾಶ ಆಗತ್ತಲ್ವಾ, ಅದನ್ನ ಕಂಡುಹಿಡಿದ್ರು ಅವರು. ಅದಕ್ಕೆ ಅರಳಿ ಮರದ ಖನಿಜಗಳಿಗೆ ಬೆಳೆದು ಬಿಟ್ಟು ಅದಕ್ಕೊಂದು ಔಷಧಿ ತಯಾರು ಮಾಡಿದ್ರು, ಅದು ತಿನ್ನೋ ತರ. ಆ ಖನಿಜಗಳು ಅವರು ಏರೋಪ್ಲೇನರ್ ಅಲ್ಲಿ ಸಿಂಪಡಿಸಿದ್ರೆ ಆ ಖನಿಜಗಳು ಬಂದು ಆ ಅರಳಿ ಮರ ಇದು ಆ ಔಷಧಿನ ತಿಂದು ಸತ್ತೋಗುತ್ತೆ. ಯಾವಾಗ ಖನಿಜಗಳು ಸತ್ತೋಗುತ್ತೋ ಅರಳಿ ಮರ ಒಣಗಿ ಸತ್ತೋಗ್ಬಿಡುತ್ತೆ, ಸಂತಾನ ವೃದ್ಧಿ ಆಗದೆ ವಂಶಾಭಿವೃದ್ಧಿ ಆಗದೆ. ಅರಳಿ ಮರ ಸತ್ತೋದ್ರೆ ಪೂರಾ ಕಾಡು ಸತ್ತೋಗುತ್ತೆ ಅಂತ ಅಂಡಮಾನ್ ಅಲ್ಲಿ ಪ್ರಯೋಗ ಮಾಡಕ್ ಟ್ರೈ ಮಾಡಿದ್ರು ಅಂತ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಇದೊಂದು ಒಂದು ವಿಷಯ, ಎಷ್ಟು ಚೆನ್ನಾಗಿದೆ ನೋಡು. ಆದ್ರಿಂದ ನಾವು ಅರಳಿ ಮರ ಕಾಪಾಡಿಕೊಂಡ್ರೆ ಸಾಂಕ್ರಾಮಿಕ ರೋಗಗಳಿರೋದಿಲ್ಲ, ಕದಂಬ ವೃಕ್ಷ ಇದ್ರೆ ಕರುಣ ಬರೋದಿಲ್ಲ ಅನ್ನೋ ತರ ಅನೇಕ ಗಂಡಗುತ್ತಿಗೆ ಜ್ವರ ಅಂತ ಕರುಣ ತರ ಬರ್ತಾ ಇತ್ತು. ಕದಂಬ ವೃಕ್ಷ ಅಂದ್ರೆ ಗುರುವೇ? ಕದಂಬ ಅಂತ ಒಂದು ಹೂವ ಇದೆ, ಅದು ಕರುಣ ವೈರಸ್ ಇದ್ದಂಗೆ ಇರುತ್ತೆ. ಅಂದ್ರೆ ಕರುಣ ತರ ಒಂದು ಜ್ವರ ಬರೋದು ಹಿಂದಿನ ಕಾಲದಲ್ಲಿ, ಅದನ್ನು ಕರುಣ ಗಂಡಗುತ್ತಿಗೆ ಜ್ವರ ಅಂತ. ಅದಕ್ಕೆ ಪಾರಂಪರಿಕ ವೈದ್ಯರು ಮತ್ತೆ ಆಯುರ್ವೇದ ಪಂಡಿತರೆಲ್ಲ ಅದನ್ನ ಕದಂಬ ಹೂವಿನ ಔಷಧಿಯಿಂದ ಅದನ್ನ ಓಡಿಸ್ತಾ ಇದ್ರು, ಕದಂಬ, ಪಾರಿಜಾತ ಮತ್ತೆ ಅಮೃತ ಬಳ್ಳಿ ಇವುಗಳಿಂದ. ಈಗ್ಲೂ ಅದು ಆಗತ್ತೆ. ಅದಿರ್ಲಿ, ಇವಾಗ ನಿಮ್ಮ ವಿಚಾರಕ್ಕೆ ಬರೋಣ. ಅರಳಿ ಮರ ನಾನು ನೆಡ್ತೀನಿ ಅಂತ ಹೇಳಿದೆ. ಏಯ್, ನೀನ್ಯಾರು ಒಬ್ರು ಕೆಲ್ಸಕ್ಕೆ ಕೈ ಹಾಕಕ್ ನೀನ್ಯಾರು? ಅರಳಿ ಮರ ನೆಡುವ ಕೆಲಸ ಯಾರು ಮಾಡ್ತಾರೆ? ಅರಳಿ ಮರವನ್ನ ನೆಡುವ ಕೆಲಸ ಕಾಗೆಗಳು ಮಾಡುತ್ತೆ. ಯಾಕೆ ಕಾಡಲ್ಲಿ ಗಿಂತ ಊರಲ್ಲಿ ಕಾಗೆಗಳು ಜಾಸ್ತಿ ಅಂದ್ರೆ, ಕಾಗೆಗಳಿಗೂ ಅರಳಿ ಮರ ಅಂದ್ರೆ ತುಂಬಾ ಇಷ್ಟ. ಅಂಜು ಆ ಕಾಗೆ ಅರಳಿ ಹಣ್ಣನ್ನ ತಿನ್ನತ್ತೆ. ಆ ಬೀಜವನ್ನ ಅದರ ಮಲದಲ್ಲಿ ವಿಸರ್ಜನೆ ಮಾಡುತ್ತೆ. ಆಗ ಅರಳಿ ಬರುವುದೇ ಅರಳಿ ಮರ. ಕಾಗೆ ಆ ಮಲದಲ್ಲಿ ಬಂದ ವಿಚಾರ ದೇವರಿಗೆ ಇಷ್ಟ ಅಂತಾರಲ್ಲ, ಅದೇ ಅರಳಿ. ಕಾಗೆ ಮಲ ಏಯ್, ಮತ್ತೆ ಮಾತಾಡ್ಬಿಡ ನೀನು. ಕೋತಿ ಮನೆಗಳ ಮೇಲೆಲ್ಲ ಆ ಕಾಗೆ ಮಲ ಮಾಡಿ ಅದಕ್ಕೆ ಬಿಲ್ಡಿಂಗ್ಸ್ ಮೇಲೆಲ್ಲ ಅರಳಿ ಮರ ಅರಳ್ಕೊಂಡಿರುತ್ತೆ.
ನೋಡಿದ್ದೀನಿ ನೋಡಿದ್ದೀನಿ. ಹೌದು, ಈಗಿರುವಾಗ ಕಾಗೆಗಳು ಅರಳಿ ಮರನ ನೆಡುವಾಗ ನೀನೇನ್ ಮಧ್ಯ ತುರದಲ್ಲಿ ಕಾಗೆಗಳ ಸಂಖ್ಯೆ ಜಾಸ್ತಿ ಆಗೋ ತರ ಏನಾದ್ರೂ ಮಾಡು. ಕಾಗೆಗಳು ಕಾಗೆಗಳಿಗೆ ಆಹಾರ ಹಾಕಿದ್ರೆ ಅರಳಿ ಮರ ನೆಡೋ ಕೆಲಸ ಅವು ಮಾಡುತ್ತೆ. ಜೇನು ಹುಳನ ಕೊಲ್ಲದೆ ಇದ್ರೆ ಪೆಸ್ಟ್ ಕಂಟ್ರೋಲ್ ನ ಕರೆದು ಬಿಟ್ಟು ಅವಾಗ ನೀವು ಜೇನು ಲಕ್ಷಾಂತರ ಕೋಟ್ಯಾಂತರ ಸಸ್ಯ ಸಂಪದವನ್ನ ಕಾಪಾಡುತ್ತೆ. ನೀವು ಏನು ಮಾಡಬೇಕು ಅದನ್ನ ಮಾಡೋದು ಎಲ್ಲದಕ್ಕೂ ಮೂಲಕ್ಕೆ ಹೋಗ್ಬಿಡ್ತೀರಿ. ನಿಮ್ ಮನೆಗೆ ಯಾವ್ದೋ ಒಂದು ಗ್ರೈಂಡರ್ ತಗೋಬೇಕು ಅಂದ್ರೆ ನೀವೇ ಗ್ರೈಂಡರ್ ತಯಾರು ಮಾಡದಂಗೆ ಯಾಕೆ ಬೇಕು? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಲಂ ಬನ್ನಿ. ಫ್ಯಾಕ್ಟ್ರಿ ಕೆಲಸ ಮಾಡೋರ್ಗು ಕೆಲಸ ಇರ್ಲಿ. ಹೀಗೆ ಪಕ್ಷಿ ರಕ್ಷಣೆ ಮಾಡಿದ್ರೆ ಗಿಡ ರಕ್ಷಣೆ ಆಗುತ್ತೆ. ಸರಿ ಸರಿ ಗುರು. ನೀವು ಗಿಡ ನೆಡೋ ಕೆಲಸ ಎಲ್ಲ ಮಾಡ್ಬೇಕಾಗಿರೋದು ಮತ್ತೇನು ನೀವು ವೃಕ್ಷ ರಕ್ಷಾ ಮಾಡೋದು ಅಂತ ಕೂಗಾಡ್ಬೇಡ. ನೀವು ವೃಕ್ಷ ರಕ್ಷಾ ನಾವ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮನುಷ್ಯನಿಂದ ಹಾಳಾಗಿದೆ ಮರಗಳು. ಮೊಳೆ ಹೊಡೆದ್ ಬಿಟ್ಟು, ಪಾಂಪ್ಲೆಟ್ ಹೊಡೆದ್ ಬಿಟ್ಟು, ಬುಡಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟು ಇವನ್ನೆಲ್ಲ ಮಾಡೋದ್ರಿಂದ ಕೆಲವರು ಪಾಪಿಗಳು ಪಾರ್ಕಿಂಗ್ಗೋಸ್ಕರ ಬುಡಕ್ಕೆ ಸೀಸಾ ಹಾಕ್ಬಿಟ್ಟು ಅದಕ್ಕೆ ಬುಡಕ್ಕೆ ಮರ್ಕ್ಯೂರಿ ಹಾಕ್ಬಿಟ್ಟು ಕೊಂದು ಬಿಡ್ತಾರೆ. ಅಂತ ಅವರಿಂದ ನಾವು ವೃಕ್ಷ ರಕ್ಷಣೆ ಮಾಡ್ತಾ ಇದೀವಿ. ಇನ್ನು ಮರ ನೆಡೋ ಕೆಲಸ ಎಲ್ಲ ಪ್ರಕೃತಿ ಅದಷ್ಟು ಕಡೆ ಮಾಡ್ಕೊತಾ ಇದೆ. ನಿಮಗ್ ಗೊತ್ತಾ ಇವಾಗ ಫಾರೆಸ್ಟ್ ಮೋರ್ ದನ್ 60% ಬೆಳೆದಿದೆ. ಹೌದು, ಯಾವಾಗ 2014ರಿಂದ ಯಾವಾಗ ಈ ಗ್ಯಾಸ್ ಫ್ರೀ ಆಗಿ ಸಿಕ್ತೋ ಹಳ್ಳಿಗರಿಗೆ ಅವಾಗ ಕಟ್ಟಿಗೆ ಉಳಿಯೋದು ಕಡಿಮೆ ಆಗಿ ಕಾಡುಗಳು ಬೆಳೀತಾ ಇದೆ. ಆ ಕಾಡುಗಳೆಲ್ಲ ನೀನೋಗ್ ನೆಟ್ಟಿದ್ಯಾ? ಹಂಗೆ ಆ ಕೆಲಸ ಮಾಡಿ ಹಳ್ಳಿ ಮರ. ನನ್ನ ಕೆಲ್ಸಕ್ಕೆ ಏನ್ ಮಾಡೋದು ಗುರುಗಳೇ? ಇದು ಏನ್ ಹೇಳಿದಾರೆ ಅಂದ್ರೆ ಯಾರನ್ನೋ ಒಬ್ರು ಕೇಳಿದೆ, ತುಂಬಾ ಕಷ್ಟದಲ್ಲಿದ್ದೀನಿ. ಮತ್ತೆ ಸ್ವಾರ್ಥಿ ಆಗಿಲ್ಲೋ ಹಳ್ಳಿ ಮರ ನಿಂಗೆ ಒಳ್ಳೇದಾಗತ್ತೆ ಅಂತ ಅವನು ಯಾವನ ಹೇಳಿದ್ದಕ್ಕೆ ನೀನ್ ಬಂದು ಹಳ್ಳಿ ಮರ ನೆಡ್ತೀನಿ ಅಂತೀಯ? ಅದಕ್ಕೆ ನಾನು ಆಹಾರ ಹತ್ರ ಕೇಳೇ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮಗ್ ಫೋನ್ ಮಾಡಿದೆ. ಏನ್ ಮಾಡಿ ಬಂದಿರೋದಕ್ಕೆ ಪರಿಸರ ಕಷ್ಟ ಅಂತಲ್ಲ ಗುರುಗಳೇ. ಏನಂದ್ರೆ ಹುಟ್ಟಿದ್ದವಿಂದನು ಎಲ್ಲಾದ್ರೂ ಸೋಲೆ, ಬರೀ ಸೋಲಲೇ ಮಾತಾಡೋದು. ಯಾವಾಗ ನಡೆದ್ರು ನೋವು ನೋವು ದುಃಖ ದುಃಖ. ಏನ್ ಮಾಡ್ಲಿ ಪರಿಸರಕ್ಕೆ ಕಾಗೆ ಹೆಂಗೋ ನಾವು ಹಂಗೆ ಹುಟ್ಟಿದೀವಿ. ಯಾವಾಗ ನಮ್ ಕೆಲಸ ನಾವು ಮಾಡೋದಿಲ್ಲ ಪರಿಸರಕ್ಕೆ ಕಂಪ್ಯಾಷನ್ ಇರೋದಿಲ್ಲ, ಎತ್ಬಿಡುತ್ತೆ ನಮ್ಮನ್ನ. ಅದಕ್ಕೆ ದುಃಖನೇ ಎತ್ತೋದಕ್ಕೆ ಮೊದಲ ಮಾಪನ. ಯಾವಾಗ ನಾವು ಸಮಾಜಕ್ಕೆ ಉಪಕಾರಿ ಆಗೋದಿಲ್ವೋ ಅವಾಗ ನಮಗೆ ದುಃಖ ಶುರುವಾಗುತ್ತೆ. ಅಂದ್ರೆ ನಿಮ್ಗೆ ಉಪಕಾರಿ ಅಲ್ಲ ಅಂತ. ಅದಕ್ಕೆ ಒಳ್ಳೆ ಕೆಲಸ ಮಾಡು ಒಳ್ಳೇದಾಗತ್ತೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಅದನ್ನ ನನಗೂ ಒಳ್ಳೇದಾಗ್ಲಿ ಅಂತ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿ ಆಗಲ್ಲ, ಅದೇನ್ ಫೇಲ್ಯೂರ್ ಆಗತ್ತೆ. ಸುಮ್ನೆ ಮಾಡ್ತಾ ಒಳ್ಳೇದಾಗ್ಬೇಕು ಎಲ್ಲರೂ, ಪ್ರತಿಯೊಬ್ಬರಿಗೂ ಮತ್ತೆ ಮಾತಾಡ್ಬೇಡ. ನೀನ್ ಒಳ್ಳೇದ್ ಮಾಡ್ತಾ ಹೋದ್ರೆ ಒಳ್ಳೇದಾಗತ್ತೆ. ಅದ ಆಗೋದಾಗ್ಲಿ, ನಾನ್ ಒಳ್ಳೇದ್ ಮಾಡ್ತಾ ಇರ್ತೀನಿ ಅಂತ ತಿಳ್ಕೊಬೇಕು. ಇನ್ನ ಒಳ್ಳೇದಾಗ್ಲಿ ಅಂತ ಒಳ್ಳೇದ್ ಮಾಡಕ್ ಹೋದ್ರೆ ಆಗಲ್ಲ. ಸರಿ ಸರಿ, ಇಷ್ಟು ಮಾಡು. ನಿನ್ನ ಕೆಲಸ ಒಳ್ಳೇದು, ನೀನು ನಿನ್ನ ಪತ್ನಿ ಹೋಗಿ ಕಾಗೆಗಳಿಗೆ, ಗುಬ್ಬಿಗಳಿಗೆ, ಪಕ್ಷಿಗಳಿಗೆ ಆಹಾರ ಮಾಡೋದು, ನೀರು ಇಡೋದು, ಆದಷ್ಟು ಹೂಗಳ ಸಂಖ್ಯೆ ಬೆಳೆಯೋಂಗ್ ನೋಡ್ಕೊಳ್ಳೋದು. ಏನಾದ್ರೂ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಜಾಸ್ತಿ ಆಗಿ ಎಲ್ಲಾದ್ರೂ ಪಕ್ಷಿಗಳ ಸಾವಿಗೆ ಕಾರಣ ಆಗಿದ್ರೆ ಮೊಬೈಲ್ ಟವರ್ಸ್ ಇಂಥದನ್ನೆಲ್ಲ ರೀಪ್ಲೇಸ್ ಮಾಡಿಸೋದು, ಮರಗಳನ್ನ ಕಡಿತಾ ಇದ್ರೆ ಸರ್ಕಾರ ಅವರಿಗೆ ಲೆಟರ್ ಬರೆಯೋದು, ಪಾಪಿಗಳ ಮರಗಳನ್ನ ಕಡಿಬೇಡಿ, ಒಂದೊಂದು ಮರದಲ್ಲಿ ಲಕ್ಷಾಂತರ ಹಕ್ಕಿಗಳು ಬದುಕ್ತಾ ಇರುತ್ತೆ ಅಂತ ಹೇಳಿ ಅವ್ರ ಜೊತೆ ಲಡಾಯಿ ಮಾಡೋದು, ಇವುಗಳನ್ನ ಮಾಡ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ಸರಿ, ಇಡ್ತೀನಿ. ಬಹಳ ಥ್ಯಾಂಕ್ಸ್. ಎಲ್ಲರೂ ಎಷ್ಟೋ ಜನ ಫೋನ್ ಮಾಡ್ತಾರೆ, ಸಿಗ್ತಾ ಇರಲ್ಲ. ಹಾಕಿ ಹಾಕಿ ಅವ್ರ ಹತ್ರ ಫೇಸ್ಬುಕ್ ಅಲ್ಲೇ ನೋಡಿ ನಿಮ್ದು ಇದಾಗಿರೋದು.